ಹಲೋ ಸ್ನೇಹಿತರೆ, ಕರ್ನಾಟಕ ಪೊಲೀಸ್ನವರು ರೂಪಿಸಿರುವಂತಹ ಪ್ರಕಟಣೆ ಇಲ್ಲಿದೆ. ಎಲ್ಲ ನಾಗರಿಕರಿಗೆ ಈ ಮೂಲಕ ತಿಳಿಯಪಡಿಸುವ ವಿಷಯ ಏನೆಂದರೆ, ಮೊಬೈಲ್ ಸಿಮ್ ಕಾರ್ಡ್ 5G ಸೇವೆ ಆರಂಭಿಸಿತ್ತು. ಎಲ್ಲರಿಗೂ ನಿಮಗೆಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಇದನ್ನೇ ನೆಪವಾಗಿಟ್ಟುಕೊಂಡು ಸೈಬರ್ ಕ್ರೈಮ್ನ ಕೆಲವು ಕಿಡಿಗೇಡಿಗಳು ನಿಮ್ಮ ಮೊಬೈಲ್ಗೆ ಕಾಲ್ ಮಾಡಿ ನಿಮ್ಮ ಸಿಮ್ ಕಾರ್ಡನ್ನು ನಾವು 4G ಇಂದ 5G ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿ ನಿಮಗೆ ಒಂದು OTP ಬರುತ್ತೆ ಅಂತ ಹೇಳುತ್ತಾರೆ. ಅಂತಹ ಯಾವುದೇ ರೀತಿಯ OTP ಬಂದರೂ ಖಂಡಿತವಾಗಿಯೂ ಯಾರು ನಿಮಗೆ ಕಳುಹಿಸಿದಾದರೂ ಆ OTPಯನ್ನು ನೀವು ಹೇಳಿಕೊಡಬೇಡಿ, ತಿಳಿಸಬೇಡಿ. ನೀವು ಒಂದು ವೇಳೆಗೆ ಅವರು ಕಳುಹಿಸಿದ OTP ಸಂಖ್ಯೆ ಅವರಿಗೆ ತಿಳಿಸುವುದಾದರೆ ಅವರು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರುವ ಎಲ್ಲ ಹಣವನ್ನು ಅವರು ತಮ್ಮ ಖಾತೆಗೆ ವರ್ಗಾವಣೆ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ದಯವಿಟ್ಟು ಯಾರು ಅಪರಿಚಿತರು OTP ಕೇಳಿದರೆ ನೀಡಬೇಡಿ ಎಂದು ಕರ್ನಾಟಕ ಪೊಲೀಸ್ ಇಲಾಖೆಯು ಒಂದು ಪ್ರಕಟಣೆಯನ್ನು ತಿಳಿಸಿದೆ. ಅದೇ ರೀತಿ ನಿಮ್ಮ ವೈಯಕ್ತಿಕ ಹಾಗೂ ಬ್ಯಾಂಕ್ ಮಾಹಿತಿಗಳನ್ನು ಯಾವುದೇ ರೀತಿಯಲ್ಲಿ ಅವರಿಗೆ ಕೊಡಬೇಡಿ. ಓಕೆ ಗೈಸ್, ಥ್ಯಾಂಕ್ ಯು ವೆರಿ ಮಚ್.